ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಯಾವುದಾದರೂ ಒಂದು ನಡೀತಾನೆ ಇರುತ್ತೆ. ಕ್ಯಾಮೆರಾದಲ್ಲಿ ನಾವು ಇವುಗಳನ್ನು ನೋಡ್ತಾ ಇರ್ತೀವಿ ಮತ್ತೆ ತಿಳಿತಾ ಇರ್ತೀವಿ. ನಾವು ಈ ವಿಡಿಯೋದಲ್ಲಿ ಕ್ಯಾಮೆರಾ ಕಣ್ಣಿಗೆ ಸೆರೆಯಾದಂತಹ ಕೆಲವೊಂದು ಫನ್ನಿ ಮೂಮೆಂಟ್ಗಳನ್ನು ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಈ ವ್ಯಕ್ತಿಯನ್ನ ನೋಡಿ, ಶಾಪಿಂಗ್ ಮಾಲ್ನಲ್ಲಿ ನಾನೇ ನಂಬರ್ ಒನ್ ಅಂತ ಉತ್ಸಾಹದಿಂದ ಓಡಿ ಬರ್ತಾನೆ. ಆದ್ರೆ ಅದೇ ಸ್ಪೀಡ್ ನಲ್ಲಿ ಅಲ್ಲಿದ್ದ ಒಂದು ಗ್ಲಾಸ್ ಡೋರ್ ಅನ್ನ ಡಿಕ್ಕಿ ಹೊಡಿತಾನೆ. ನುಚ್ಚು ನೂರಾಗುತ್ತೆ ಅಲ್ಲಿದ್ದಂತಹ ಒಂದು ಗ್ಲಾಸ್ ಡೋರ್, ಮತ್ತೆ ಈತನ ಮುಖ ಚಿತ್ರಣವಾಗುತ್ತೆ. ಈ ವಿಡಿಯೋ ಕ್ಲಿಪ್ ನಲ್ಲಿ ಇರುವಂತಹ ವ್ಯಕ್ತಿಯ ಟೈಮಿಂಗ್ ಅನ್ನ ನೋಡಿದ್ರೆ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ. ಕ್ಷಣದಲ್ಲಿ ಗಾಳಿಯಲ್ಲಿ ಆರಿ ಬಂದಂತಹ ಛತ್ರಿಯನ್ನ ಕ್ಯಾಚ್ ಹಿಡಿದು ಆತನ ಕಾರನ್ನ ಆತ ಕಾಪಾಡಿಕೊಳ್ತಾನೆ. ಇಲ್ಲಿ ಟ್ರ್ಯಾಕ್ಟರ್ ಅನ್ನ ಮೆರೇನ್ ವಿಜಿಲ್ ನಿಂದ ದಡಕ್ಕೆ ತಲುಪಿಸ್ತಾರೆ. ಆದ್ರೆ ಟ್ರ್ಯಾಕ್ಟರ್ ಇಳಿದಿದೆ ಅಂತ ಆ ವಿಜಿಲ್ ಮುಂದಕ್ಕೆ ಸಾಗುತ್ತೆ. ನಂತರ ಆ ಟ್ರ್ಯಾಕ್ಟರ್ ಮತ್ತೆ ಡ್ರೈವರ್ ನೀರಿನಲ್ಲಿ ಮುಳುಗುವ ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಈ ಆಂಟಿ ಮರದ ದಿಂಬೆಯ ಮೇಲೆ ನಡೆಯುತ್ತಾ ನೀರಿನ ಕಾಲುವೆಯನ್ನ ದಾಟೋದಕ್ಕೆ ಪ್ರಯತ್ನವನ್ನ ಮಾಡ್ತಾಳೆ. ಆದ್ರೆ ಅನ್ನ ಬೇಯೋವರೆಗೂ ಕಾಯಬಹುದು, ಬೆಂದ ಮೇಲೆ ಕಾಯೋದಿಲ್ಲ. ನೀವೇನಂತೀರಾ? ಈ ಕಳ್ಳ ಅಂಗಡಿಯಲ್ಲಿ ಮಾಲೀಕನನ್ನ ಯಾಮಾರಿಸಿ ಅಲ್ಲಿದ್ದಂತಹ ಕೋಕ್ ಬಾಟಲ್ ಅನ್ನ ಹೇಗೆ ಕತ್ತಿತಾ ಇದ್ದಾನೆ ಅಂತ ನೀವೇ ನೋಡಿ. ಮಾಲೀಕನನ್ನ ಯಾಮಾರಿಸಿದ, ಆದ್ರೆ ಅಲ್ಲಿದ್ದಂತಹ ಕ್ಯಾಮ್ರಾವನ್ನ ನೋಡ್ಲೇ ಇಲ್ಲ ಅನ್ಸುತ್ತೆ. ಇಲ್ಲಿ ತಲೆ ಇಲ್ಲದಂತಹ ಒಬ್ಬ ವ್ಯಕ್ತಿ ಹತ್ತಿಯ ಚೀಲವನ್ನ ತುಂಬಾ ಸುಲಭ ಉಪಾಯದಿಂದ ಲೈಟರ್ ನಿಂದ ಓಪನ್ ಮಾಡಿದ. ಆದ್ರೆ ಅದನ್ನ ನಂದಿಸೋದಿಕ್ಕೆ ಆಗೋದಿಲ್ಲ. ಇವರನ್ನೇ ಗ್ರೇಟ್ ವರ್ಕರ್ ಅಂತಾರೋ ಅಥವಾ ಬೇಜವಾಬ್ದಾರಿ ವರ್ಕರ್ ಅಂತಾರೋ ನೀವೇ ಹೇಳಿ. ಮೀನು ಬಿಯರ್ ಕುಡಿಯೋದನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಈ ಒಂದು ದೃಶ್ಯವನ್ನ ನೀವು ನೋಡಿ. ನೀರಿನಲ್ಲಿ ತೇಲುವಂತಹ ಈ ಬಾತುಕೋಳಿಯ ಬೊಂಬೆಯ ಮೇಲೆ ಈತ ಕುಳಿತು ಸವಾರಿ ಮಾಡಬೇಕು ಅಂತ ಅಂದುಕೊಂಡ. ಆದ್ರೆ ಆ ಸವಾರಿ ಉಲ್ಟಾ ಪಲ್ಟಾ ಆಗುತ್ತೆ. ಈ ವಿಡಿಯೋ ಚೀನಾದಲ್ಲಿ ರೆಕಾರ್ಡ್ ಆಗಿದೆ. ಒಂದು ಬ್ರಿಡ್ಜ್ ನ ಮೇಲೆ ಒಬ್ಬ ವ್ಯಕ್ತಿ ನನ್ನ ಶಕ್ತಿಯನ್ನ ನೋಡ್ತೀಯ ಅಂತ ಆ ಬ್ರಿಡ್ಜ್ ನ ದಿಂಬಿಗೆ ಒದಿತಾನೆ. ನಂತರ ಚೈನ್ಗೆ ಲಿಂಕ್ ಆದಂತಹ ಕಾರಣ ಬರೋಬ್ಬರಿ 215 ಬ್ರಿಡ್ಜ್ ನ ದಿಂಬುಗಳು ನೀರಿಗೆ ಬೀಳ್ತಾವೆ. ಇಲ್ಲಿ ರಸ್ತೆ ದಾಟುತ್ತಿದ್ದಂತಹ ಹಸು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಒಂದು ಲಾರಿಯನ್ನ ಕಂಡ ಕೂಡಲೇ ಹಿಂದೆ ಸರಿಯುತ್ತೆ. ಆದ್ರೆ ಆ ಒಬ್ಬ ಲಾರಿ ಡ್ರೈವರ್ ತುಂಬಾ ಗ್ರೇಟ್ ಅನ್ಸುತ್ತೆ. ಅಷ್ಟೇ ಅಲ್ಲ, ಈತನ ಒಂದು ಡ್ರೈವಿಂಗ್ಗೆ ಒಂದು ಸೆಲ್ಯೂಟ್. ಇವರ ಒಂದು ಕೆಲಸವನ್ನ ನೋಡಿ, ಟೈರ್ಗಳನ್ನ ಯಾವ ರೀತಿ ಟ್ರಕ್ಗೆ ಲೋಡ್ ಮಾಡ್ತಾ ಇದ್ದಾರೆ ಅಂತ. ಇವರಿಂದ ಒಂದು ಅರ್ಥ ಆಗುತ್ತೆ, ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್ ಬೆಟರ್ ಅಂತ. ಇಲ್ಲಿನ ಪಾರ್ಕ್ ನಲ್ಲಿ ನಡೆಯುವಂತಹ ಒಂದು ಮ್ಯಾಜಿಕ್ ಅನ್ನ ನೀವೇ ಗಮನಿಸಿ, ಈತ ಯಾವ ರೀತಿ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ದಾನೆ ಅಂತ. ನೀರಿನಲ್ಲಿ ಯೋಗ, ಆದ್ರೆ ಅದು ಕೆಲವರಿಂದ ಮಾತ್ರ ನೋಡೋದಕ್ಕೆ ಸಾಧ್ಯ. ಈ ಆಂಟಿ ಮಾಡುವ ಯೋಗವನ್ನ ಗಮನಿಸದೆ ಖಂಡಿತ ನಗು ಬರುತ್ತೆ.
ಈತನನ್ನ ನೋಡಿ ರಸ್ತೆಯಲ್ಲಿ ಸುಮ್ಮನೆ ಹೋಗದೆ ಕೋತಿಗೆ ಕಿರುಬೆರಳನ್ನ ತೋರಿಸ್ತಾನೆ. ನಂತರ ಅದು ಏನ್ ಮಾಡುತ್ತೆ ಅಂತ ನೀವೇ ನಿಮ್ ಕಣ್ಣಾರ ನೋಡಿ. ಕಳ್ಳರು ಓಡಿ ಹೋಗುವಾಗ ಕಷ್ಟಪಟ್ಟು ಗೋಡೆಯನ್ನು ಜಿಗಿತಾರೆ. ಆದರೆ ಈ ಪೊಲೀಸ್ ಅವರನ್ನು ಹಿಡಿಯುವ ಪ್ರಯತ್ನದಲ್ಲಿ ಆ ಗೋಡೆಯನ್ನೇ ಒಡೆದುಕೊಂಡು ಮುಂದಕ್ಕೆ ಸಾಕ್ತಾನೆ. ನಿಜಕ್ಕೂ ಗ್ರೇಟ್, ನೀವೇನಂತೀರಾ? ಈಕೆ ಫೋಟೋಗೆ ಸ್ಟೈಲ್ ಆಗಿ ಸ್ಟಿಲ್ ಕೊಟ್ಟು ನಿಂತುಕೊಳ್ತಾಳೆ. ಆದರೆ ಅದರ ನಾಯಿಗೆ ಈಕೆ ಬಿಸ್ಕೆಟ್ ಅನ್ನು ಹಾಕಲಿಲ್ಲ ಅನ್ಸುತ್ತೆ, ಅದು ಆ ಒಂದು ಸ್ಟಿಲ್ ಅನ್ನು ಕೆಡಿಸಿ ಬಿಡುತ್ತೆ. ಇಲ್ಲಿ ಈತ ಮಳೆ ಬರ್ತಿದೆ ಅಂತ ಛತ್ರಿಯನ್ನು ತೆಗೆದು ಮುಂದಕ್ಕೆ ಸಾಕ್ದ. ನಂತರ ಕೆಳಗೆ ಬಿದ್ದು ಛತ್ರಿ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಅಂತ ಅದನ್ನು ಬಿಸಾಕಿ ಮುಂದಕ್ಕೆ ಸಾಕ್ತಾನೆ. ಇಲ್ಲಿ ಈತ ಈ ಒಂದು ಲ್ಯಾನ್ ಮೂವರ್ ಅನ್ನ ಲ್ಯಾನ್ಗೆ ಹತ್ತಿಸೋದಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾನೆ. ನಂತರ ಅದನ್ನು ಹತ್ತಿಸೋದಕ್ಕೆ ಆಗದೆ ಆ ಒಂದು ಲ್ಯಾನ್ ಮೂವರ್ ಅನ್ನ ಪುಡಿ ಪುಡಿ ಮಾಡೋದನ್ನ ನಾವು ಇಲ್ಲಿ ಗಮನಿಸಬಹುದು. ಲಿಕ್ಕರ್ನಲ್ಲಿ ರೆಕಾರ್ಡ್ ಆದಂತಹ ಈ ಒಂದು ವಿಡಿಯೋವನ್ನು ನೋಡಿ. ಪ್ರತಿ ಬಾಟಲನ್ನು ಓಪನ್ ಮಾಡಿ ಟೇಸ್ಟ್ ಮಾಡ್ತಾನೆ. ಕೊನೆಗೆ ಈತ ತೆಗೆದುಕೊಳ್ಳದೆ ಹಾಗೆ ಅಲ್ಲಿ ಬಿಟ್ಟು ಹೋಗ್ತಾನೆ. ಈತ ಈ ಸಿಂಹವನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ನೀವೇ ನೋಡಿ. ಇಲ್ಲಿ ಒಬ್ಬ ಆಸಾಮಿ ರಸ್ತೆಯಲ್ಲಿ ನಿಂತಿದ್ದಂತಹ ಎತ್ತನ್ನ ಬರಿಗೈನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತಾನೆ ಅಂತ ನೀವೇ ನೋಡಿ. ಈ ಒಂದು ಬೆಕ್ಕು ಮಾಲ್ನಲ್ಲಿ ಮೊದಲ ಮಹಡಿಯಿಂದ ಎಕ್ಸಲೇಟರ್ನಿಂದ ಕೆಳಗಡೆ ಇಳಿಯೋದಕ್ಕೆ ಮುಂದಾಗುತ್ತೆ. ಆದರೆ ಇದು ರಾಂಗ್ ಡೈರೆಕ್ಷನಲ್ಲಿ ಇಳಿಯೋದನ್ನು ನೋಡಿದ್ರೆ ತುಂಬ ತಮಾಷೆ ಅನ್ನಿಸುತ್ತೆ ಅಲ್ವಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕೆಲವೊಂದು ಫನ್ನಿ ಮೂಮೆಂಟ್ಗಳ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.